ಆ ಸೇತುವೆ ಅನ್ನೋದು ಕಟ್ಟಿದ್ರ ರಾಮ ಸೇತು ಅಂತ ಹೇಳಿ ಈಗ ಇಲ್ಲ ಕಟ್ಟಿಲ್ಲ ಸೇತುವೆನೇ ಕಟ್ಟಿಲ್ಲ ಮತ್ತೆ ಅದು ಸೇತುವೆ ಏನಕ್ಕೆ ಇದೆ ಅನ್ನೋದರ ಏನಾದರೂ ಐಡಿಯಾ ಇದೆಯಾ ಇಲ್ಲಲ್ಲ ಇಲ್ಲ ಅವರು ಆಂಜನೇಯ ಸ್ವಾಮಿ ಆರ್ಕೊಂಡೇ ಹೋದ್ರು ಶ್ರೀಲಂಕಾ ಸೇತುವೆ ಜನರನ್ನ ಶಿಫ್ಟ್ ಮಾಡಿದ್ದು ಶಿಫ್ಟ್ ಮಾಡಿದ್ದು ಸೇತುವೆನ ಕಟ್ಟಿಲ್ಲ ಅಲ್ಲಿ ಬೆಂಕಿ ಲಂಕೆ ಸುಟ್ಟಾಕಿದ್ರು ಅಂತ ಹೇಳ್ತಲ್ಲ ಅದು ಇಲ್ಲ ಲಂಕೆ ಸುಟ್ಟಿಲ್ಲ ಸೀತೆಗೆ ರಾಮದ ಒಂದು ಉಂಗುರ ಕೊಡ್ತಾರೆ ಅಂತ ಹೇಳಿ ಅದು ಇಲ್ಲ ಸೋ ಅದು ಸುಳ್ಳು ಅಂತ ನಮಸ್ಕಾರ ವೀಕ್ಷಕರೇ सो नम दुग्गप्पवर सण मग चिक्क मग चेतन अंत सो लास्ट एपिसोडल्ली अवर बग्गे सण्णदागि परिचय आगित्तु सो इन्नोंदु एनंद्रे इंपार्टेंट विचार हुडुग हेळ्तिरो डैरेक्ट नम्म आंजनेय अंत नावेन पूजे माड्तीवि देवरु हनुमंत अवरिगे संबंधपट्टंगे विचारगळु केलवंदु अवरु डैरेक्ट अवरन्न कनेक्ट आगिद्दारे आंजनेयवर जोतेयल्लि कनेक्ट आगि केलवंदु विचारगळन्न खुद्दु आंजनेयवर तिळिसिरो तरद्दु विचारगळु हेळिद्रु सो इदन्न नानु ननगे याकंद्रे रामायण महाभारत इवुगळ बग्गे नानु अष्टोंदेनु स्टडी माडिल्ल नानेनु हेळ्कोडक्कू साध्य इल्ल बट आ हुडुग अदन्नु ओदिदने इल्ल अदन्नेनु ओदि अदन्नु तिळिसिदने अन्नक्के अवर मनेयल्ल आ तरद बुक्सु इल्ल अवनु ओदिल्ल अंत हेळ्तने बट आदरू विचार हेळ्तिदाने सो इदन्न नानु डैरेक्ट निम्म मुंदे आ हुडुग एनु हेळ्तने अदर बग्गेने माताड्सोण अंत हेळि कूर्सिकोंडिद्दीनि जोतेयल्लि सो चेतन निनगे ಆಂಜನೇಯವರನ್ನ ಯಾವಾಗ ಭೇಟಿಯಾಗಿದ್ದೆ ನೀನು ಯಾವ ತರ ಕನೆಕ್ಟ್ ಆಗಿದ್ದೀಯಾ ಏನು ಹೇಳಿದ್ರು ನಿಮಗೆ ನಾನು ಫಸ್ಟ್ ಆಂಜನೇಯ ಭೇಟಿಯಾಗಿದ್ದು ಶಾಂಬಲದಲ್ಲಿ ಆಮೇಲೆ ಶಾಂಬಲದಲ್ಲಿ ಭೇಟಿಯಾಗಿದ್ದು ಆಮೇಲೆ ಬಾಬಾಜಿ ಪರ್ಮಿಷನ್ ತಗೊಂಡು ಆಂಜನೇಯ ಕನೆಕ್ಟ್ ಮಾಡಿಸಿದ್ರು ಆಂಜನೇಯ ಕನೆಕ್ಟ್ ಮಾಡಿಸಿ ಆಂಜನೇಯ ಜೊತೆ ಅದು ಯಾವಾಗಲೂ ಟೈಮ್ ಸಿಕ್ಕಿದ್ರೆ ಆಟ ಆಡ್ತೀನಿ ಆವಾಗ ಆಟ ಆಡುವಾಗ ಅವರು ಅವ್ರ ರಿಯಲ್ ಸ್ಟೋರಿ ರಿಯಲ್ ಲೈಫ್ ಸ್ಟೋರಿ ಹೇಳಿದ್ರು ಇದೇ ಇಂಪಾರ್ಟೆಂಟ್ ಇರೋದು ಏನೆಲ್ಲ ಅವ್ರು ನಿಮಗೆ ಕತೆ ಹೇಳಿದ್ದಾರೆ ಏನು ತೋರಿಸಿದ್ದಾರೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಮಹರ್ಷಿಗಳು ಯಜ್ಞಯಾಗ ಲೋಕ ಕಲ್ಯಾಣಕ್ಕೆ ಮಾಡ್ತಿದ್ದೆ ಯಜ್ಞಯಾಗ ಹೋಮ ಲೋಕ ಕಲ್ಯಾಣಕ್ಕೆ ಆವಾಗ ಇದು ರಾಕ್ಷಸಗಳೆಲ್ಲ ಅವ್ರನ್ನ ಬಿಡ್ತಿರ್ಲಿಲ್ಲ ಅವ್ರನ್ನ ಸಾಯಿಸ್ತಿದ್ರು ಇಲ್ಲ ಅವ್ರನ್ನ ಅದನ್ನು ಡಿಸ್ಟ್ರಾಯ್ ಮಾಡ್ತಿದ್ರು ಅದಕ್ಕೆ ವಿಷ್ಣು ಇವರು ಅವ್ರ ಅನಾಥ ಚಕ್ರದಿಂದ ಇದು ಒಂದು ಬಾಲ್ ಕ್ರಿಯೇಟ್ ಮಾಡ್ತಾರೆ ಆ ಬಾಲ್ಗೆ ಎಲ್ಲ ದೇವತೆಗಳು ಎಲ್ಲ ಗಾಡ್ಸು ಅದಕ್ಕೆ ಶಕ್ತಿ ತುಂಬ್ತಾರೆ ಆ ಬಾಲಲ್ಲಿ ಹನುಮಾನ್ ಬೇಬಿ ಇರ್ತಾರೆ ವಿಷ್ಣು ಆ ಬಾಲ್ನ ತಗೊಂಡೋಗಿ ಒಂದು ಗಾರ್ಡನಲ್ಲಿ ಇಕ್ತಾರೆ ಆ ಗಾರ್ಡನಲ್ಲಿ ಅಂಜನಾದೇವಿ ಶಿವಪೂಜೆಗಂತ ಹೂ ಕಿತ್ತು ಹೊರಟಿರ್ತಾರೆ ಹೂ ಕಿತ್ಕೊಂಡ್ಬರುವಾಗ ವಾಪಸ್ಸು ಅಂಜನಾದೇವಿ ಆ ಬಾಲ್ನ ನೋಡ್ತಾಳೆ ಆ ಬಾಲ್ ಮಾಯ ಆಗಿ ಆಂಜನೇಯ ಪಾಪ ಬೇಬಿ ಆಗ್ತಾಳೆ ಆವಾಗ ಆಂಜನೇಯ ಅಂಜನಾದೇವಿ ಫುಲ್ಲು ಖುಷಿಪಟ್ಟು ಆ ಮಗುನ ತಗೊಂಡು ಹೋಗ್ತಾಳೆ ಅವಳು ಕಿಷ್ಕಿಂದೆ ಕಿಂಗ್ಡಮ್ಗೆ ಅವಳ ಅರಮನೆಗೆ ಅಂಜನಾದೇವಿ ಮಗುನ ನೋಡಿ ಇದು ನಾನು ದಿನಾಗಲೂ ಶಿವಪೂಜೆ ಮಾಡ್ತೀನಿ ನಂಗೆ ಮಗು ಸಿಕ್ಕಲ್ಲ ಅಂತ ಅದಕ್ಕೆ ಶಿವ ನನಗೆ ಮಗು ಗಿಫ್ಟ್ ಕೊಟ್ಟಿದ್ದಾನಂತ ಅವಳ ಅರಮನೆಗೆ ತಗೊಂಡು ಹೋಗ್ತಾಳೆ ಅಂಜನಾದೇವಿ ಆವಾಗ ಕೇಸರಿನಿಂದ ಅವಳ ಹಸ್ಬೆಂಡು ತುಂಬ ಸರ್ಪ್ರೈಸ್ ಆಗ್ತಾರೆ ಆ ಮಗನ ನೋಡಿ ಆವಾಗ ಇಡೀ ಫುಲ್ಲು ಅವ್ರ ಕಿಂಗ್ಡಮ್ ಫುಲ್ಲು ರಾಜ್ಯಕ್ಕೆ ಫೆಸ್ಟಿವಲ್ ಮಾಡ್ತಾರೆ ಫೆಸ್ಟಿವಲ್ ಮಾಡಿ ಅವ್ನು ತುಂಬ ಆಂಜನೇಯ ಬೇಬಿನ ಫುಲ್ಲು ತುಂಬ ಚೆನ್ನಾಗಿ ಸಾಕ್ತಾರೆ ಸಾಕಾದಮೇಲೆ ಆಂಜನೇಯ 12 ಇಯರ್ಸ್ ಆದಮೇಲೆ 12 ಇಯರ್ಸ್ ಆದಮೇಲೆ ರುದ್ರದೇವರು ಒಂದು ಶಕ್ತಿ ಬರುತ್ತೆ ಅವರ ಕಿಂಗ್ಡಮ್ಗೆ ಶಕ್ತಿ ಬಂದು ಅವ್ರ ಆಂಜನೇಯ ಸ್ವಾಮಿ ಅವ್ರ ಅಪ್ಪನ್ನ ಅಮ್ಮನ್ನ ಕೇಸರಿನಿಂದ ಆಮೇಲೆ ಆಂಜನೇಯ ಅಂಜನಾದೇವಿನ ಮೀಟ್ ಮಾಡ್ತಾರೆ ರುದ್ರದೇವ್ರ ಶಕ್ತಿ ಆವಾಗ ರುದ್ರದೇವರು ಅವಳಿಗೆ ಅಂಜನಾದೇವಿ ಆಮೇಲೆ ಕೇಸರಿನಂದ ಹೇಳ್ತಾರೆ ಆಂಜನೇಯ ಇದು ಆಂಜನೇಯ ಸ್ವಾಮಿ ಇದು ಲೋಕ ಕಲ್ಯಾಣಕ್ಕೆ ಹುಟ್ಟಿರೋದು ಆಮೇಲೆ ರಾಕ್ಷಸ ಸಂಹಾರಕ್ಕೋಸ್ಕರ ಹುಟ್ಟಿರೋದು ಇನ್ನೂ ಲೋಕ ಕಲ್ಯಾಣಕ್ಕೆ ಇನ್ನೂ ಜಾಸ್ತಿ ಶಕ್ತಿ ಬೇಕಂತ ಅವರು ರುದ್ರದೇವರು ಸೂರ್ಯದೇವ್ರ ಹತ್ರ ಕಳಿಸ್ಬೇಕು ಅಂತ ಅವ್ರ ಅಂಜನಾದೇವಿ ಅಂದ ಆಮೇಲೆ ಕೇಸರಿ ನಂದಗೆ ಹೇಳ್ತಾರೆ ಆವಾಗ ಅಂಜನಾದೇವಿ ಆಮೇಲೆ ಕೇಸರಿ ನಂದನ ಆಂಜನೇಯನ್ನ ಸೂರ್ಯದೇವ್ರ ಹತ್ರ ಕಳಿಸ್ತಾರೆ ಆಮೇಲೆ ಸೂರ್ಯದೇವರು ಆಂಜನೇಯ ಸ್ವಾಮಿಗೆ ತುಂಬ ವಿದ್ಯೆಗಳು ಕಲಿಸ್ತಾರೆ ಅಲ್ಲೇ ಸ್ವಲ್ಪ ಫ್ಯೂ ಇಯರ್ಸ್ ಇದ್ರು ಅಲ್ಲೇ ಜಾಸ್ತಿ ಇಯರ್ಸ್ ಇದ್ರು
ಆಮೇಲೆ ಮತ್ತೆ ಅವರು ಎಷ್ಟು ದೊಡ್ಡವ್ರು ಬೇಕಾದರೂ ಆಗ್ಬೋದು, ಎಷ್ಟು ಚಿಕ್ಕವ್ರು ಆಗಬೇಕಾದ್ರೂ ಆಗ್ಬೋದು. ಆವಾಗ ಅವರು ವಾಪಸ್ ಮತ್ತೆ ವಿದ್ಯೆಗಳೆಲ್ಲ ಮಹಾವಿದ್ಯೆಗಳೆಲ್ಲ ಕಲ್ತಾರೆ. ಕಲಿದಾದ್ಮೇಲೆ ಮತ್ತೆ ವಾಪಸ್ ಕಿಷ್ಕಿಂಧೆಗೆ ಬರ್ತಾರೆ. ಆ ಕಿಷ್ಕಿಂಧೆಗೆ ಬಂದಾದಮೇಲೆ ಒಂದು ದಿವಸ ಅವರು ಆಂಜನೇಯ ದೇವಿ ಶಿವಪೂಜೆಗಂತ ಆಂಜನೇಯ ಸ್ವಾಮಿನ ಹೂ ಕಿತ್ಕೊಂಬರಕ್ಕೆ ಕಳಿಸ್ತಾರೆ. ಆವಾಗ ಆಂಜನೇಯ ಸ್ವಾಮಿ ಹೂ ಕಿತ್ಕೊಂಬರು ವಾಪಸ್ ಬರುವಾಗ ಅಯೋಧ್ಯೆ ರಾಜ ರಾಮ ಆಮೇಲೆ ಅವನ ತಮ್ಮ ಲಕ್ಷ್ಮಣ ಸೀತೆನ ಹುಡುಕ್ತಿರ್ತಾಳೆ, ಸೀತೆನ ಹುಡುಕ್ತಿರ್ತಾರೆ. ಆವಾಗ ಆಂಜನೇಯ ಸ್ವಾಮಿ ಅವ್ರನ್ನ ನೋಡಿ ಕೇಳ್ತಾರೆ, ನೀವು ಏನು ಹುಡುಕ್ತಿದ್ದೀರ ಅಂತ. ಆವಾಗ ರಾಮ ಹೇಳ್ತಾನೆ, ನಾನು ಅಯೋಧ್ಯೆ ರಾಜ, ನನ್ನ ಹೆಸರು ರಾಮ, ನನ್ನ ತಮ್ಮ ಲಕ್ಷ್ಮಣ, ನನ್ನ ಹೆಂಡತಿ ಸೀತೆನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಹುಡುಕ್ತಿದ್ದೀವಿ ಅಂತ ರಾಮ ಹೇಳ್ತಾನೆ. ಆವಾಗ ಆಂಜನೇಯ ಸ್ವಾಮಿ ಕಿಷ್ಕಿಂಧೆ ಇದು ಕಿಂಗ್ಡಮ್ಗೆ ಕರ್ಕೊಂಡು ಹೋಗ್ತಾರೆ ರಾಮ ಲಕ್ಷ್ಮಣನ. ಅವರು ಆಂಜನೇಯ ಸ್ವಾಮಿ ಅಂಜನಾ ದೇವಿ ಆಮೇಲೆ ಕೇಸರಿ ನಂದನ್ಗೆ ಪಕ್ಷ ಮಾಡಿಸ್ಕೊಡ್ತಾರೆ ರಾಮನ ಲಕ್ಷ್ಮಣನ. ಆಮೇಲೆ ಸೀತೆ ಹುಡುಕ್ತಿದ್ದಾರೆ ರಾಮ ಲಕ್ಷ್ಮಣ ಅಂತ ಆಂಜನೇಯ ಸ್ವಾಮಿ ಹೇಳ್ತಾರೆ. ಆವಾಗ ಇದು ಅಂಜನಾ ದೇವಿ ಆಮೇಲೆ ಕೇಸರಿ ನಂದನ ಇದು ಆಂಜನೇಯ ಸ್ವಾಮಿ ಆಶೀರ್ವಾದ ತಗೊಂಡು ಕೇಸರಿ ನಂದ ಅಂಜನಾ ದೇವಿದು ಅವರು ಆಂಜನೇಯ ಸ್ವಾಮಿನ ಲಕ್ಷ್ಮಣ ಆಮೇಲೆ ರಾಮನ ಜೊತೆ ಹುಡ್ಕೋಕೆ ಹೋಗ್ತಾರೆ ಸೀತೆನ. ಹುಡ್ಕೋಕೆ ಹೋಗುವಾಗ ಹುಡುಕ್ತಾ ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ತಾರೆ, ಅಂದರೆ ಇಂಡಿಯನ್ ಓಷನ್ ಹತ್ತಿರ ತಮಿಳ್ನಾಡು ಬಾರ್ಡ್ರಿಗೆ. ಆವಾಗ ಅಲ್ಲೊಂದು ಸಿದ್ಧ ಕಾಣಿಸ್ತಾರೆ, ರಾಮಲಿಂಗ ಸ್ವಾಮಿ ಅಂತ ಅವ್ರು ಇರ್ತಾರೆ. ಅವ್ರಿಗೆ ಆಜ್ಞಾಚಕ್ರ ಓಪನ್ ಆಗಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ರಾವಣ ಸೀತೆನ ಕಿಡ್ನಾಪ್ ಮಾಡಿಕೊಂಡು ಪುಷ್ಪಕ ವಿಮಾನದಲ್ಲಿ ಶ್ರೀಲಂಕಾ ಕರ್ಕೊಂಡೋಗಿದ್ದಾನಂತ. ಆವಾಗ ರಾಮ ಸಿದ್ಧ ಕೇಳ್ತಾನೆ, ನೀನು ಸೀತೆ ನೋಡಿದ್ಯಾ ವೈಟ್ ಡ್ರೆಸ್ ಸ್ಯಾರಿ ಹಾಕ್ಕೊಂಡು ಅಂತ. ಸಿದ್ಧ ಹೇಳ್ತಾರೆ, ನಾನು ನೋಡಿದೆ ರಾವಣ ಕಿಡ್ನಾಪ್ ಮಾಡ್ಕೊಂಡು ಹೋದ ಪುಷ್ಪಕ ವಿಮಾನದಲ್ಲಿ ಶ್ರೀಲಂಕಾದ ಅಂತ ಹೇಳಿ ಸಿದ್ಧ ಆಮೇಲೆ ರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ನಾಲ್ಕು ಜನನೂ ಇದು ಇಂಡಿಯನ್ ಓಷನ್ ಹತ್ರ ಹೋಗ್ತಾರೆ. ಇಂಡಿಯನ್ ಓಷನ್ ಹತ್ರ ಅವರು ಯೋಚನೆ ಮಾಡ್ತಿದ್ದಾರೆ ಶ್ರೀಲಂಕಕ್ಕೆ ಇಂಡಿಯನ್ ಓಷನ್ ಅಂದರೆ ಹೆಂಗೆ ದಾಟೋಗ್ಬೇಕಂತ. ಆಂಜನೇಯ ಸ್ವಾಮಿಗೆ ಒಂದು ಐಡಿಯಾ ಬಂದು ಇದು ದೊಡ್ಡವರಾಗಿ ಆಂಜನೇಯ ಸ್ವಾಮಿ ಅವ್ರ ಮೂರು ಜನನೂ ಕೈ ಮೇಲೆ ಕೂರಿಸ್ಕೊಂಡು ಹಾರ್ತಾರೆ ಶ್ರೀಲಂಕಕ್ಕೆ. ಹಾರಾದ್ಮೇಲೆ ಸೀತೆನ ಮೀಟ್ ಮಾಡ್ತಾರೆ, ರಾವಣ ಸೀತೆನೇ ಕೂಡ ಹಾಕಿರ್ತಾನೆ. ಆವಾಗ ಸೀತೆನ ಮೀಟ್ ಮಾಡಿ ಸೀತೆ ಹೇಳ್ತಾರೆ, ನಾನು ಕಾಡಲ್ಲಿ ಒಂದು ಗುಡಿಸ್ಲಲ್ಲಿದ್ದೆ, ರಾವಣ ಇದು ಭಿಕ್ಷೆ ಬೀಡೋ ಒಂಥರ ರೂಪದಲ್ಲಿ ಬಂದಿದ್ದೆ, ಭಿಕ್ಷೆ ಬೀಡೋ ರೂಪದಲ್ಲಿ ಬಂದು ಅವಾಗ ಸೀತೆ ಇದು ಭಿಕ್ಷೆ ಬೀಳೋಂಗೆ ಹಣ್ಣು ಕೊಡೋಕ್ಕೆ ಹೋಗ್ತಿರ್ತಾಳೆ. ಆವಾಗ ರಾವಣ ನಿಜವಾದ ರೂಪ ತೋರಿಸಿ ಸೀತೆ ನೆಲ್ಕೊಂಡೋಗಿ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಶ್ರೀಲಂಕಾಕ್ಕೆ ಹಾರ್ಕೊಂಡು ಕೂಡಾಕಿದಾನಂತ ಸೀತೆ ಹೇಳ್ತಾರೆ ರಾಮನಿಗೆ. ಆವಾಗ ರಾಮ ಸೀತೆಗೆ ಧೈರ್ಯ ತುಂಬಿಸ್ತಾಳೆ, ನೀನೇನು ಹೆದರಬೇಡ, ನಾನು ಇದು ಸೈನ್ಯನ ಕರ್ಕೊಬಂದು ರಾವಣನ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬಿಸ್ತಾನೆ ರಾಮ. ಆವಾಗ ಮತ್ತೆ ನಾಲ್ಕು ಜನ ವಾಪಸ್ ಕಿಷ್ಕಿಂಧೆ ಕಿಂಗ್ಡಮ್ ಬಂದು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಆದಮೇಲೆ ಕಿಷ್ಕಿಂಧೆ ಕಿಂಗ್ಡಮ್ ಸೈನ್ಯನ ಕಿಷ್ಕಿಂಧೆ ಸೈನ್ಯನೆಲ್ಲ ಕರ್ಕೊಂಡೋಗಿ ತಮಿಳ್ನಾಡು ಬಾರ್ಡ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆವಾಗ ಆಂಜನೇಯ ಸ್ವಾಮಿ ಇದು ಕಿಷ್ಕಿಂಧೆ ಸೈನ್ಯನೇ ಶಿಫ್ಟ್ ಮಾಡ್ತಿರ್ತಾರೆ ಶ್ರೀಲಂಕ ದೊಡ್ಡವರಾಗಿ ಶಿಫ್ಟ್ ಮಾಡಿದಾದ್ಮೇಲೆ ಇವರು ಕಿಷ್ಕಿಂಧೆ ಸೈನ್ಯ ಎಲ್ಲ ಇದು ರಾವಣನ ಸೈನ್ಯನ ಅಟ್ಯಾಕ್ ಮಾಡ್ತಾರೆ. ಆವಾಗ ರಾಮ ಲಕ್ಷ್ಮಣ ರಾವಣನ ಹೊಡೆಯೋಕೆ ನೋಡ್ತಿರ್ತಾರೆ, ಆದರೆ ರಾವಣ ಸಿಗಲ್ಲ. ರಾಮ ಇದು ರಾವಣನ ಹೊಡೆಯೋಕೆ ಹೋದರೆ ಅವನು ಮಾಯಾಗಿ ಮೇಲಕ್ಕೆ ಹೋಗ್ತಾನೆ, ಅವನ ಮೇಲಕ್ಕೆ ರಾಮ ಮೇಲಕ್ಕೆ ಹೊರದೆ ಮಾಯಾಗಿ ಕೆಳಗೆ ಬರ್ತಾನೆ, ಆ ಥರ ಆಟ ಆಡಿಸ್ತಿರ್ತಾನೆ ರಾವಣ. ಆವಾಗ ಆಂಜನೇಯ ಸ್ವಾಮಿ ಸೂರ್ಯದೇವ್ರನ್ನ ಆಮೇಲೆ ವಿಷ್ಣುನ ಪ್ರಾರ್ಥನೆ ಮಾಡಿಕೊಂಡು ದೊಡ್ಡವರಾಗಿ ರಾವಣನ ಕೈಯಲ್ಲಿ ಇಟ್ಕೊಂಡು ರಾಮ ಲಕ್ಷ್ಮಣನ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಬಾಣ ಹೊಡಿಸ್ತಾನೆ. ಬಾಣ ಹೊಡಿಸಿ ರಾವಣ ಸತ್ತೋದ್ಮೇಲೆ ಸೀತೆ ಮತ್ತೆ ಅಯೋಧ್ಯೆ ಕಿಂಗ್ಡಮ್ ಕರ್ಕೊಂಡು ಹೋಗ್ತಾರೆ.
ಸೊ ಇಲ್ಲಿ ಒಂದು ಇಷ್ಟು ಘಟನೆ ನಿಮಗೆ ಆಂಜನೇಯವರು ತಿಳಿಸಿರೋದು. ಸೊ ವೀಕ್ಷಕರೇ, ಇದು ಕೆಲವೊಂದು ಸತ್ಯದ್ದು ವಿಚಾರಗಳು ನಮ್ಮ ಕಣ್ಣು ಕಾಣಿಸುತ್ತೆ. ಯಾಕಂದರೆ ಕೆಲವೊಂದು ಘಟನೆಗಳನ್ನ ಪುರಾಣಗಳಲ್ಲೂ ನೋಡ್ಬೋದು ನಾವು ಈಗಲೂ ಕೂಡ. ಇನ್ನು ಕೆಲವೊಂದಷ್ಟು ಮಿಸ್ ಆಗಿದ್ದಾವೆ. ಈ ಹುಡುಗ ಹೇಳಿದ ವಿಚಾರಗಳು ಕಂಪೇರ್ ಮಾಡಿದ್ರೆ ಅಲ್ಲಿ ಒಂದು ಸೇತುವೆ ಕಟ್ಟಿದ್ರು. ಆ ಸೇತುವೆ ಅನ್ನೋದು ಕಟ್ಟಿದ್ರ ರಾಮ ಸೇತು ಅಂತೇಳಿ? ಈಗ ಇಲ್ಲ, ಕಟ್ಟಿಲ್ಲ, ಸೇತುವೆನೇ ಕಟ್ಟಿಲ್ಲ. ಮತ್ತೆ ಅದು ಸೇತುವೆ ಏನಕ್ಕಿದೆ ಅನ್ನೋದ್ರ ಏನಾದರೂ ಐಡಿಯಾ ಇದೆಯಾ? ಇಲ್ಲಲ್ಲ, ಇಲ್ಲ. ಅವರು ಆಂಜನೇಯ ಸ್ವಾಮಿ ಹಾರ್ಕೊಂಡೇ ಹೋದ್ರು ಶ್ರೀಲಂಕಾ, ಶಿಫ್ಟ್ ಮಾಡಿದ್ದು. ಶಿಫ್ಟ್ ಮಾಡಿದ್ದು, ಸೇತುವೆ ಏನು ಕಟ್ಟಿಲ್ಲ. ಎಷ್ಟು ಸರಿ, ಒಂದ್ಸರಿ ಆಂಜನೇಯ ಸ್ವಾಮಿ ಎಷ್ಟು ಜನನ ಶಿಫ್ಟ್ ಮಾಡೋ ಸಾಧ್ಯ ಇತ್ತು? ಜಾಸ್ತಿ 100, ಎರಡು ಕೈಯಲ್ಲಿ 100 ಜನ ಶಿಫ್ಟ್ ಮಾಡ್ಬೋದು ಒಂದೇ ಸತಿಗೆ ದೊಡ್ಡವರಾಗಿ. ಇದು ಒಂದು ರೀತಿಯ ಹುಡುಗ ಬಂದು ಹೇಳಿದ್ದು. ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಕಂಪೇರ್ ಮಾಡಿದ್ರೆ ಇರ್ಬೋದೇನೋ ಅಂತ ಹೇಳಿ ಅನಿಸುತ್ತೆ. ಆಮೇಲೆ ಇನ್ಮಿಕ್ಕಿದ್ದು ಕೆಲವೊಂದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಯಾಕಂದರೆ ಆ ಹುಡುಗ ಡೈರೆಕ್ಟ್ ಆಂಜನೇಯ ಸ್ವಾಮಿ ಜೊತೆಯಲ್ಲಿ ಒಂದು ಕನೆಕ್ಟ್ ಆಗಿ, ಅವರು ಧ್ಯಾನದಲ್ಲಿ ಕನೆಕ್ಟ್ ಆಗಿ ಆ ವಿಚಾರನ ತಿಳ್ಕೊಂಡಿದ್ದು ಅಂತೇಳಿ ಹೇಳ್ತಾ ಇರೋದು. ಸೊ ಇಲ್ಲಿ ಸೇತುವೆ ಆಗಿಲ್ಲ ಅಂತ ಹೇಳ್ತಿದ್ರೆ, ಬಟ್ ಆ ಸೇತುವೆ ನಮ್ಮ ರಾಮ ಸೇತುವೆ ಕಟ್ಟಿದ್ರು ಅಂತೇಳಿ ನಮ್ಮ ಪುರಾಣ ಹೇಳುತ್ತೆ. ಅದಾದಮೇಲೆ ಹನುಮಂತ ಅಂದರೆ ಇವಾಗ ರಾವಣನ ಸಾಯಿಸಿದ್ದು. ಈ ಹುಡುಗ ಹೇಳಿದ್ದು ಹೊಸ ವಿಚಾರ ಏನಂದರೆ, ರಾವಣ ಕೈ ಸಿಗದೆ ಆಟ ಆಡಬೇಕಾದ್ರೆ ರಾಮನ ಬಾಣಕ್ಕೆ ಸಿಗದೆ ಇದ್ದಾಗ ಆಂಜನೇಯ ಅವರನ್ನು ರಾವಣನ ಹಿಡ್ಕೊತಾರೆ. ಅದಾದಮೇಲೆ ರಾಮ ಬಂದು ಅವರನ್ನು ಸಾಯಿಸಿದ್ರು ಬಿಲ್ಲೊಡೆದು ಅಂತೇಳಿ ಹುಡುಗ ಹೇಳಿದ್ದು. ಸೊ ಇಲ್ಲೊಂದು ಹೊಸ ತಿರುವು ಸಿಗ್ತಾ ಇದೆ ಏನೋ ಒಂದು ರೀತಿ ಬೇರೆ. ಇದನ್ನು ಡೈರೆಕ್ಟ್ ಹನುಮಂತ ಆಂಜನೇಯವರು ನಿಮ್ಗೆ ಹೇಳಿದ್ದು ಡೈರೆಕ್ಟ್. ಸೊ ಈ ರೀತಿ ಅದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಪಟ್ಟಾಭಿಷೇಕ ಆಯಿತು, ಇದೊಂದು ಸಾಮ್ರಾಜ್ಯ ನಡೀತದೆ ರಾಮಾಯಣ. ಓಕೆ, ಸೊ ಇನ್ನೇನಾದರೂ ಬೇರೆ ವಿಚಾರಗಳಿದೆಯಾ ಅಲ್ಲಿ? ಅಲ್ಲಿ ಬೆಂಕಿ ಲಂಕೆ ಸುಟ್ಟಾಕಿದ್ರು ಅಂತ ಹೇಳ್ತಲ್ಲ, ಅದು ಇಲ್ಲ, ಲಂಕೆ ಸುಟ್ಟಿಲ್ಲ. ಸೊ ಇದೊಂದು ರೀತಿ ಅಲ್ಲಿ ಸುಟ್ಟರು ಅಂತೇಳಿ ನಮ್ಮ ಪುರಾಣ ಹೇಳುತ್ತೆ. ಬಟ್ ಈ ಹುಡುಗನಿಗೆ ಹನುಮಂತ ಕನೆಕ್ಟ್ ಆಗಿ ಹೇಳಿರೋದು ಲಂಕೆ ಸುಟ್ಟಿಲ್ಲ ಅಲ್ಲಿ. ಸೊ ಎಷ್ಟು ಮಟ್ಟಿಗೆ ಇದನ್ನು ಯಾರು ಯಾವ ರೀತಿ ಅದನ್ನು ರಿಸೀವ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇದೇ ಸತ್ಯ ಅಂತ ನಾವು ಹೇಳೋದಿಲ್ಲ. ಬಟ್ ಈ ಹುಡುಗನಿಗೆ ಕನೆಕ್ಟ್ ಆಗಿ ಹನುಮಂತ ಅದನ್ನು ತಿಳಿಸ್ಕೊಟ್ಟಿರೋ ವಿಚಾರ ಇದು. ಸೀತೆಗೆ ರಾಮದೊಂದು ಉಂಗುರ ಕೊಡ್ತಾರೆ ಅಂತೇಳಿ, ಅದು ಇಲ್ಲ. ಸೊ ಅದು ಸುಳ್ಳು ಅಂತ ಅದನ್ನು ತಿಳಿಸಿಲ್ವಾ ನಿನಗೆ? ಅಂದರೆ ಸೀತೆ ವನವಾಸ, ಒಂದು ಅಶೋಕ ವನ ಅಂತಿರುತ್ತೆ ಲಂಕಾ, ಶ್ರೀಲಂಕಾದಲ್ಲಿ ಅಶೋಕ ವನದಲ್ಲಿ ಸೀತೆ ಒಬ್ಬರೇ ಇರ್ತಾರೆ. ಆವಾಗ ಹನುಮಂತ ಹೋಗಿ ಸೀತೆನ ಭೇಟಿಯಾಗಿ ರಾಮ ಕೊಟ್ಟಿರೋ ಒಂದು ಉಂಗುರ ಕೊಡ್ತಾರೆ. ಇದು ನಮ್ಮ ರಾಮಾಯಣ ನಮ್ಮ ಇದರಲ್ಲಿ ಇಲ್ಲ. ಸಿದ್ಧನ, ಆಮೇಲೆ ರಾಮನ, ಲಕ್ಷ್ಮಣನ ಕೈಯಲ್ಲಿ ಕೂರಿಸ್ಕೊಂಡು ಆಂಜನೇಯ ಸ್ವಾಮಿ ಹಾರಿ ಶ್ರೀಲಂಕಕ್ಕೆ ದಾಟ್ತಾರೆ. ಮತ್ತೆ ಅಲ್ಲಿ ಯುದ್ಧ ಎಲ್ಲ ಆಯ್ತು. ಯುದ್ಧ ಆಯ್ತಲ್ಲ, ಅಲ್ಲಿ ಯುದ್ಧ ಆಯ್ತಾ? ರಾಮಾಯಣ ಯುದ್ಧ ಆಯ್ತು. ಯುದ್ಧ ಬಂದು ಅಲ್ಲಿ ವಾನರ ಸೇನೆ ಇತ್ತ ಇಲ್ಲ ಬೇರೆ ಸೈನಿಕರು ಇದ್ರ? ಹಂಪಿಯಿಂದ ಸೈನ್ಯ ಹೋಗಿದ್ದು. ಹಂಪಿಯಿಂದ ಅಂದ್ರೆ ಮನುಷ್ಯರೇ ಹೋಗಿದ್ದು. ಮನುಷ್ಯರ ತರ ಇದ್ಯಾ ಇದ್ರಲ್ಲಿ ಸೈನ್ಯ? ವಾನರ ಸೇನೆ, ವಾನರ ಸೇನೆ ಇದ್ದಿದ್ದು ಅಂದ್ರೆ ಕೋತಿಗಳು. ಸೊ ಇದೊಂದ್ರ ಅಷ್ಟು ಕನ್ಫ್ಯೂಸ್ ಇದೆ ಹುಡುಗ. ಅಷ್ಟೊಂದು ಡೀಟೇಲ್ ಆಗಿ ಅದು ಹೇಳಿದ್ದಾನೆ. ಹೇಳಿರೋ ವಿಚಾರಗಳಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಿಕೊಂಡು ಇಲ್ಲ ಇನ್ನು ಸ್ವಲ್ಪ ಅದನ್ನು ಡೀಪಾಗಿ ಅವರು ಸ್ಟಡಿ ಮಾಡಿ ಮೆಡಿಟೇಷನಲ್ಲಿ ಓದಿ ಮತ್ತೆ ಕನೆಕ್ಟ್ ಆಗಿ ಚೆಕ್ ಮಾಡಿದ್ರೆ ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಬೋದು ಅಂತೇಳಿ ನಾನು ಅನ್ಕೊತೀನಿ. ಮತ್ತೇನಾದರೂ ಬೇರೆ ಹೇಳೋದಿದೆಯಾ ವಿಚಾರ? ಸೊ ವೀಕ್ಷಕರೇ, ಇದು ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಯಾವುದು ನಮ್ಮ ಒಂದು ಬೇರೆ ತಪ್ಪು ಕಲ್ಪನೆಯನ್ನು ನಾನು ಇಲ್ಲಿ ತಿಳಿಸೋ ಪ್ರಯತ್ನ ನಾನು ಮಾಡ್ತಾ ಇಲ್ಲ. ಆ ಹುಡುಗ ತಿಳಿದಿರೋದನ್ನು ಅದನ್ನು ನೋಡಿರೋದನ್ನು ಕನೆಕ್ಟ್ ಆಗಿ ಈ ಥರ ಒಂದು ಹೇಳಿದ್ದು ಅನ್ನೋ ಒಂದು ಅನುಭವ ಹೇಳಿದರೆ ಅದು ನೀವು ಇದನ್ನು ನಿಮ್ಗೆ ಸೇರಿದಂಗೆ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ನೀವು ಯೂಸ್ ಮಾಡಿ, ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅಂತೇಳಿ ನಾನು ಕೇಳ್ತಾ ನಮಸ್ಕಾರ. ನಮಸ್ಕಾರ.